ನಿದ್ದೆ ಸರಿಯಾಗಿ ಬರ್ತಾ ಇಲ್ವಾ ಏನಕ್ಕೆ ಇಲ್ಲ ಬಾಣಂತರದಲ್ಲೇ ಏನಕ್ಕೆ ಬರುತ್ತೆ ಅಂದರೆ ಒಂದು ತುಂಬನೇ ಒತ್ತಡದ ಸಮಯ ಅದು ಸಂತೋಷವಾದ ಒತ್ತಡ ಅದು ಎರಡನೇದಾಗಿ ಪೋಷಕಾಂಶ ತಲುಪ್ತಾ ಇಲ್ಲ ಅಂದಾಗ ಏನು ತೊಂದರೆ ಇದೆ ಹೊಟ್ಟೆಯಲ್ಲಿ ಜೀರ್ಣದಲ್ಲಿ ಕಣ್ಣಿಗೆ ಬಿಸಿನ ತಗ್ಲಿಸ್ಬಾರ್ದು ಕಣ್ಣು ಯಾವಾಗಲೂ ತಂಪಾಗಿರಬೇಕು ತುಂಬ ವೀಕ್ ಇದ್ದರೆ ಮನೆಯಲ್ಲಿ ಹಾಲಿಗೆ ತುಪ್ಪ ಹಾಕಿ ಕುಡಿಬೋದು ಬಾದಾಮಿ ಪೌಡ್ರ್ ಮಾಡಿಟ್ಕೊಂಡು ತಿನ್ಬೋದು ಈ ಬ್ಯೂಟಿ ಕೂಡಲೇ ಮುಖ ಕೂಡಲೇ ಸ್ಕಿನ್ ಅಂದಾಗ ಒಂದು ಮೇಜರ್ ಡಿಸ್ಟರ್ಬನ್ ಡಿಸ್ಟರ್ಬಿಂಗ್ ಫ್ಯಾಕ್ಟರ್ ಅಂದರೆ ಡಾರ್ಕ್ ಸರ್ಕಲ್ ಕಣ್ ಮುಖ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಮಾತ್ರ ಒಂದು ಕಲೆ ಇರುತ್ತೆ ಹೆಣ್ಮಕ್ಳಿಗೆ ಅದು ಸಾಮಾನ್ಯವಾಗಿ ಬಾಣಂತನ ಆದಮೇಲೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ರೀಸನ್ ಏನಿರ್ಬೋದು ಈಸಿಟ್ ಬಿಕಾಸ್ ಆಫ್ ನಿದ್ದೆಗೆಡೋದೇ ಕಾರಣನ ಬಾಣಂತನದಲ್ಲೇ ಏನಕ್ಕೆ ಅದು ಎದ್ದು ಕಾಣುತ್ತೆ ಅಂತ ನಮ್ಮ ಕಣ್ ಸುತ್ತಲೂ ಕಪ್ಪು ಅರ್ತುಲ ಏನಕ್ಕೆ ಬರುತ್ತೆ ಅಂದರೆ ಇದು ಕೂಡ ನಾನಾ ಕಾರಣಗಳಿಂದ ಬರುತ್ತೆ ಒಂದು ಪೋಷಕಾಂಶಗಳ ಕೊರತೆ ಆಗಿರ್ಬೋದು ಹ್ಞೂ ಓಕೆ ಎರಡನೇದಾಗಿ ನೀವು ಎಲ್ಲ ಪೋಷಕಾಂಶ ಚೆನ್ನಾಗಿ ತಗೋತಿದ್ದೀರಾ ಆದರೆ ಅದು ಎಲ್ಲೆಲ್ಲಿ ಹೋಗಿ ತಲುಪ್ಬೇಕು ಅಲ್ಲಿಗೆ ತಲುಪ್ತಾ ಇರಲ್ಲ ಓಕೆ ಸರಿ ಹಾಂ ಸೊ ಈಗ ಹಿಂದೆ ಹೇಳೋದ್ನಲ್ಲ ಹಾಗೆ ಜೀವನ ಶಕ್ತಿ ಸರಿ ಇಲ್ಲದೆ ಇರ್ಬೋದು ಹ್ಞೂ ಈ ಥರದಿಂದ ನೀವೇನು ತಿಂದರೂ ತಲುಪ್ದೇ ಇರ್ಬೋದು ಎರಡನೇದು ಮೂರನೇದಾಗಿ ನಿದ್ದೆ ನಿದ್ದೆ ಡಿಸ್ಟರ್ಬೆನ್ಸ್ ನಿದ್ದೆ ಕಮ್ಮಿ ಆಗೋದು ಮತ್ತೆ ಮಾನಸಿಕ ಕಾರಣಗಳು ಒತ್ತಡ ಹ್ಞೂ ಭಯ ಇವೆಲ್ಲ ಕೂಡ ಕಣ್ ಸುತ್ತಲೂ ಕಪ್ಪನ್ನ ವರ್ತುಲ ಹಂಗೆ ಮಾಡುತ್ತೆ ಸೊ ಈ ನಿದ್ದೆ ಮತ್ತೆ ಮಾನಸಿಕ ಸಮಸ್ಯೆ ಅನ್ನೋದು ನಮ್ಮ ಹೆಲ್ತ್ ಮೇಲೆ ಎಕ್ಸ್ಟರ್ನಲ್ ಹೆಲ್ತ್ ಆಗಲಿ ಇಂಟರ್ ಎಷ್ಟು ಇಲ್ಲ ಮಾನಸಿಕವಾಗಿ ಅನ್ನೋದು ಇಂಡಿಕೇಟರ್ ಅದುವೆ ಹೌದು ಎಸ್ ಓಕೆ ಈ ಡಾನ್ಸ್ ಸರ್ಕಲ್ಗೆ ಪರಿಹಾರ ಏನು ಪರಿಹಾರ ನೋಡಬೇಕು ಅವ್ರಿಗೆ ನಿಜವಾಗ್ಲೂ ಅವ್ರ ಆಹಾರ ಸರಿಯಾಗಿ ತಗೋತಿದಾರ ಎಲ್ಲ ಪೋಷಕಾಂಶ ಇದೆಯಾ ಅಂತ ಮೊದಲನೇದಾಗಿ ಹ್ಞೂ ಅದರಲ್ಲಿ ಏನಾದ್ರು ಕೊರತೆ ಇದ್ರೆ ನಮ್ಮದ್ರಲ್ಲಿ ಬೇಕಾದಷ್ಟು ರಸಾಯನ ಔಷಧಿಗಳು ಅಂತ ಹೇಳ್ತೀವಿ ಅಂದರೆ ಒಂಥರದಲ್ಲಿ ಈಗೆಲ್ಲ ಟಾನಿಕ್ಸ್ ಅಂತ ಏನು ಹೇಳ್ತಾರೆ ಅದು ಹೌದು ಲೇಷಗಳಾಗ್ಬೋದು ಕೆಲವು ತುಪ್ಪಗಳಾಗ್ಬೋದು ನಲ್ಲಿ ದೇಹಕ್ಕೆ ಪುಷ್ಟಿ ಕೊಡುವಂತಹ ಔಷಧಿಗಳು ಚವನ್ಪ್ರಾಶ್ ಆಗ್ಬೋದು ಕೂಷ್ಮಂಡ ರಸಾಯನ ಅಂತ ಹೇಳ್ತೀವಿ ಇದೆಲ್ಲ ಒಳ್ಳೆ ರಸಾಯನಗಳು ಇವುಗಳನ್ನ ಕೊಡ್ತೀವಿ ಓಕೆ ಎರಡನೇದಾಗಿ ಪೋಷಕಾಂಶ ತಲುಪ್ತಾ ಇಲ್ಲ ಅಂದಾಗ ಏನು ತೊಂದರೆ ಇದೆ ಹೊಟ್ಟೆಯಲ್ಲಿ ಜೀರ್ಣದಲ್ಲಿ ಇದನ್ನೆಲ್ಲ ನೋಡಿಬಿಟ್ಟು ಅದನ್ನು ಕರೆಕ್ಟ್ ಮಾಡಬೇಕು ಓಕೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ವಾ ಏನಕ್ಕೆ ಬರ್ತಾ ಇಲ್ಲ ಮಲ್ಕೊಂಡಾಗ ನಿದ್ದೆ ಬರ್ತಿಲ್ವಾ ಅಥವಾ ಇವರೇ ಮೊಬೈಲ್ ನೋಡ್ಕೊಂಡು ಕೂತ್ಕೋತಾರ ಸರಿ ಹ್ಞೂ ಅಥವಾ ಮಲ್ಕೊಂಡಾಗ ಮಧ್ಯೆ ಮಧ್ಯೆ ಎಚ್ಚರ ಆಗುತ್ತಾ ಹ್ಞೂ ಕೆಲವ್ರಿಗೆ ಬರುತ್ತೆ ನಿದ್ದೆ ಆದರೆ ರಾತ್ರಿ ನಾಲ್ಕು ಸತಿ ಐದು ಸತಿ ಡಿಸ್ಟರ್ಬ್ ಸ್ಲೀಪ್ ಹ್ಞೂ ಹಾಂ ಅದು ಏನಕ್ಕೆ ಡಿಸ್ಟರ್ಬ್ ಆಗ್ತಿದೆ ಅದಕ್ಕೆ ಏನಾದರೂ ಮಾನಸಿಕ ಕಾರಣಗಳಿದೆಯಾ ಅವ್ರು ಯಾರಿಗೂ ಹೇಳ್ಕೊಳಕಾಗದಿರೋ ಭಯಗಳಿರ್ಬೋದು ಒತ್ತಡ ಇರ್ಬೋದು ದುಃಖ ಇರ್ಬೋದು ಅದನ್ನೆಲ್ಲ ಕೌನ್ಸಲಿಂಗು ಆಪ್ತ ಸಲಹೆಯಲ್ಲಿ ಪರಿಹಾರ ಮಾಡಬೇಕಾಗುತ್ತೆ ನನಗೆ ಹ್ಞೂ ಮತ್ತು ಈ ಮೊಬೈಲ್ ನೋಡೋದು ಕಂಪ್ಯೂಟ್ರ್ ನೋಡೋದು ಬೆಳಕಿರೋ ವಸ್ತುಗಳನ್ನ ತುಂಬ ನೋಡೋದು ಬೆಳಕಿರುವ ಕತ್ಲಲ್ಲಿ ನೋಡೋದು ಮತ್ತು ಇವಾಗೆಲ್ಲ ಕರೆಂಟು ನಮಗೆ ನೂರು ವರ್ಷದ ಹಿಂದೆ ಅದ್ರದ್ದು ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಹಾಂ ಈಗ ತುಂಬಾ ತುಂಬ ಬೆಳಕಲ್ಲಿರ್ತೀವಿ ನಾವು ಬೆಳಕು ಕರೆಂಟ್ ಇದೆ ಅಂತೇಳಿ ತುಂಬ ಓತದಿರ್ತೀವಿ ಹ್ಞೂ ಈ ಎಲ್ಲ ದುರಭ್ಯಾಸಗಳಿಂದ ಆಚೆ ಬರಬೇಕು ಹ್ಞೂ ಹ್ಞೂ ನಾಲ್ಕನೇದು ನೀವು ಹೇಳಿದಾಗೆ ಬಾಣಂತದಲ್ಲೇ ಏನಕ್ಕೆ ಬರುತ್ತೆ ಅಂದರೆ ಒಂದು ತುಂಬನೇ ಒತ್ತಡದ ಸಮಯ ಅದು ಸ್ತ್ರೀಯರಿಗೆ ಒಂದು ಸಂತೋಷ ಸಂತೋಷವಾದ ಒತ್ತಡ ಅದು ಇದನ್ನ ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ಬೋದಿಲ್ಲ ಸಂತೋಷವಾದ ಒತ್ತಡ ಹಾಂ ಹೌದು ಹಾಂ ಜವಾಬ್ದಾರಿ ಹೊಸ ಜವಾಬ್ದಾರಿ ಕರೆಕ್ಟ್ ಹ್ಞೂ ಸೊ ಖಂಡಿತ ಅಲ್ಲಿ ಇಡೀ ದೇಹನೇ ಚೇಂಜ್ ಆಗಿರುತ್ತೆ ಗರ್ಭಾವಸ್ಥೆಯಲ್ಲಿ ಹೌದು ಗರ್ಭ ಗರ್ಭಿಣಿ ಆಗಿದ್ದಾಗ ಅದಾದ ನಂತರ ಹೆರಿಗೆ ಟೈಮಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಭಾಳಷ್ಟು ಒತ್ತಡ ಅನುಭವಿಸ್ಬೇಕಾಗುತ್ತೆ ಹ್ಞೂ ಅದ್ರ ಜೊತೆಗೆ ಹೊಸದೊಂದು ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ ಮಗು ನೋಡ್ಕೋಬೇಕು ಅನ್ನೋದು ಹ್ಞೂ ಇದೆಲ್ಲ ಕಾರಣದಿಂದ ಡೆಲಿವರಿ ಆದಮೇಲೆ ಇದು ಸಾಮಾನ್ಯ ವರ್ತುಲಾಗ ಬಟ್ ಸರಿಯಾದ ರೀತಿಲಿ ಬಾಣಂತಿ ಆರೈಕೆ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ರೆಸ್ಟ್ ತಗೊಳ್ಳೋದ್ರಿಂದ ಅದಕ್ಕೆ ನಮ್ಮದ್ರಲ್ಲಿ ಬಾಣಂತನ ಅಂತ ಮಾಡೋದು ರೆಸ್ಟ್ ತಗೊ ಹೌದು ಹೀಗೆಲ್ಲ ಫಾರಿನ್ ಕಾನ್ಸೆಪ್ಟು ಬೇರೆ ಡೆಲಿವರಿ ಆದ ತಕ್ಷಣ ಎದ್ದು ಓಡಾಡಿ ಅಂತಾರೆ ನೀವೇ ಮಾಡ್ಕೊಳ್ಳಿ ಅಂತಾರೆ ಯಾರು ದೊಡ್ಡವ್ರು ಬೇಡ ಇಂಡಿಪೆಂಡೆಂಟಾಗಿ ನಾವೇ ಎಲ್ಲ ಮಾಡ್ಕೋತೀವಿ ಅಂದ್ಕೊಳ್ಳೋದು ಅಂದರೆ ನಮ್ಮದ್ರಲ್ಲಿ ಅದಕ್ಕೇನೆ ಮೂರು ತಿಂಗಳು ಆರು ತಿಂಗಳು ಕೆಲವರು ಒಂದು ವರ್ಷ ಮಾಡ್ತಾರೆ ಬಾಣಂತನ ನೆಮ್ಮದಿಯಾಗಿರ್ಲಿ ಹೆಣ್ಮಕ್ಳು ಹೆಣ್ಮಕ್ಳು ನೆಮ್ಮದಿಯಾಗಿರ್ಲಿ ಆ ಟೈಮಲ್ಲಿ ಸರಿಯಾದ ರೀತಿ ದೇಹಕ್ಕೆ ಮನ್ಸಿಗೆ ಎಲ್ಲ ರೆಸ್ಟ್ ಸಿಕ್ಕಿದ್ರೆ ಖಂಡಿತ ಅದೆಲ್ಲ ಸರಿ ಹೋಗುತ್ತೆ ಬಾಣಂತಿ ಇದು ವೈದ್ಯಕೀಯವಾಗಿ ನೀವು ಹೇಳಿದ್ರಿ ಅಂದ್ರೆ ಒಂದಷ್ಟು ಪೋಷಕಾಂಶಗಳು ಬೇಕಂದ್ರೆ ಎಲ್ಲ ಕೊಡ್ತೀವಿ ಅಂತ ಕಾಮನ್ ಮ್ಯಾನ್ ಅಂತ ನೋಡಿದ್ರೆ ಅವ್ರಿಗೆ ಏನ್ ಪೋಷಕಾಂಶಗಳು ತಗೊಳ್ತಾ ಇದೀವಿ ಅನ್ನೋ ಅನಾಲಿಸಿಸ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಪ್ರತಿಯೊಬ್ಬರು ಡಾಕ್ಟರ್ ಹತ್ರ ಪ್ರತಿಯೊಂದಕ್ಕೂ ಹೋಗೋ ಅಫೋರ್ಡೆಬಿಲಿಟಿನೂ ಕೆಲವ್ರಿಗೆ ಇರೋದಿಲ್ಲ ಮನೇಲಿ ಏನಾದ್ರೂ ಇದೆಯಾ ರೆಮಿಡಿ ಏನ್ ಜನರಲ್ ಆಗಿ ಖಂಡಿತ ಅವರು ತುಂಬಾ ವೀಕ್ ಇದ್ರೆ ಮನೆಯಲ್ಲಿ ಹಾಲಿಗೆ ತುಪ್ಪ ಹಾಕಿ ಕುಡಿಬಹುದು ಬಾದಾಮಿ ಪೌಡರ್ ಮಾಡಿಟ್ಕೊಂಡು ತಿನ್ಬಹುದು ಹ್ಮ್ ಹ್ಮ್ ಮನೆಯಲ್ಲೇ ನಾವು ಈಗ ಹೇಳದ್ನಲ್ಲ ಪ್ರತಿದಿನ ಏನು ಸೇವನೆ ಮಾಡ್ಬೇಕಂತ ಅದರಲ್ಲೇನೆ ಪ್ರತಿದಿನ ಚಪಾತಿ ಚೆನ್ನಾಗಿ ಅನ್ನ ಮೊಸರು ಇದನ್ನೆಲ್ಲ ಚೆನ್ನಾಗಿ ಸೇವನೆ ಮಾಡ್ಕೋಬಹುದು ಇವಾಗ ಇದೇ ಕಾರಣದಿಂದ ಡಾರ್ಕ್ ಸರ್ಕಲ್ ಬಂದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಡಾರ್ಕ್ ಸರ್ಕಲ್ ಇದೆ ಅದಕ್ಕೆ ಏನು ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತೀನಿ ಅಪ್ಲಿಕೇಶನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮನೆಯಲ್ಲೇ ಮಾಡ್ಕೊಳ್ಳೋದು ಬಾದಾಮಿನ ತೇದ್ಬಿಟ್ಟು ಕಣ್ ಸುತ್ತಲೂ ಹಚ್ಬಹುದು ಅಥವಾ ಬಾದಾಮಿ ಎಣ್ಣೆ ಸಿಗುತ್ತಲ್ಲ ಈ ಒಂದು ಬಾದಾಮಿ ಎಣ್ಣೆನ ಕೂಡ ಕಣ್ ಸುತ್ತಲೂ ಹಚ್ಬೋದು ಹಾಲಿನ ಕೆನೆ ಕೆನೆ ಹಚ್ಬೋದು ಹಾಲಿನ ಕೆನೆ ಮತ್ತೆ ಶ್ರೀಗಂಧ ಮಿಕ್ಸ್ ಮಾಡ್ಬಿಟ್ಟು ಹಚ್ಬೋದು ಆಲೂಗಡ್ಡೆ ಇದೆಯಲ್ಲ ಅದನ್ನು ಒಂದರ ಬ್ಲೀಚಿಂಗ್ ಏಜೆಂಟ್ ಅದು ಚರ್ಮದ ಲೈಟ್ ಮಾಡುತ್ತೆ ಚರ್ಮದ ಬಣ್ಣನ ಅದನ್ನು ಕೂಡ ಆಲೂಗಡ್ಡೆ ಸಿಪ್ಪೆ ತೆಳ್ಳಗೆ ತೆಳ್ಳಿಗೆ ಆಲೂಗಡ್ಡೆ ಇಟ್ಕೊಂಡು ಇಟ್ಕೊಳ್ಳೋದು ಇಟ್ಕೊಳ್ಳೋದು ಅಷ್ಟೇ ಹ್ಮ್ ಇಲ್ಲ ತುರುದ್ಬಿಟ್ಟು ಕಣ್ಮೇಲೆ ಹಾಕೊಂಡ್ ಮಲ್ಕೋಬಹುದು ಹ್ಮ್ ಡ್ರೈ ಆಗೋರ್ಗು ಒಂದು ಕಾಲ್ ಗಂಟೆ ಇಟ್ಕೊಂಡು ತೊಳ್ಕೋಬಹುದು ಹ್ಮ್ ಮತ್ತು ಆಲೂಗಡ್ಡೆ ಸೌತೆಕಾಯಿ ರಸ ತುರಿದ್ಬಿಟ್ಟು ರಸ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಚ್ಕೋಬೋದು ಸೌತೆಕಾಯಿ ರಸಕ್ಕೆ ಕಣ್ಣಿಗೆ ಬಿಸಿನ ತಗ್ಲಿಸ್ಬಾರ್ದು ಕಣ್ಣು ಯಾವಾಗಲೂ ತಂಪಾಗಿರಬೇಕು ಅದಕ್ಕೆ ನಮ್ಮದ್ರಲ್ಲಿ ಈವನ್ ಸ್ವೇದನ ಮಾಡ್ಬೇಕಾರೆ ಅಂದರೆ ಸ್ಟೀಮ್ ತಗೋಬೇಕಾದ್ರೆ ಕೂಡ ಕಣ್ಣಿಗೆ ಹತ್ತಿ ನೀರಲ್ಲಿ ಅದ್ದಿದ್ದು ಹತ್ತಿನ ಇಟ್ಕೊಂಡೇನೆ ಮಾಡಬೇಕು ಅಂತ ಹೇಳ್ತಾರೆ ಹ್ಞೂ ಅದಕ್ಕೋಸ್ಕರ ಸೌತೆಕಾಯಿ ಇಡ್ತಾರೆ ಸೌತೆಕಾಯಿ ಕೂಲಿಂಗ್ ಅದು ಅದ್ರ ಜೊತೆಗೆ ಸ್ವಲ್ಪ ಅದು ಅದು ಕೂಡ ಚರ್ಮದ ಬಣ್ಣನ ಲೈಟ್ ಮಾಡುತ್ತೆ ಕೂಲಿಂಗ್ ಇರೋದ್ರಿಂದ ಡಾರ್ಕ್ ಸರ್ಕಲ್ ಕೂಡ ಹೆಲ್ಪ್ ಆಗುತ್ತೆ ಅದು ಇನ್ನು ಇನ್ನು ತುಂಬಾ ಬಾದರ್ ಮಾಡುವ ವಿಷಯ ಅಂದ್ರೆ ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಫೇಶಿಯಲ್ ಹೇರ್ ಕೆಲವ್ರಿಗೆ ಮೀಸೆ ತರಾನೇ ಇರುತ್ತೆ ಕೆಲವರಿಗೆ ಇಲ್ಲಿ ಓವರ್ ಆಲ್ ಮುಖದಲ್ಲಿ ಹೇರಿ ಫೇಸ್ ಇರುತ್ತೆ ಇವಾಗ ಅದನ್ನೆಲ್ಲ ವ್ಯಾಕ್ಸ್ ಅಂತ ಮಾಡಿಸಿ ತೆಗೆಸೋದು ಬಟ್ ಅದನ್ನ ಪದೇ ಪದೇ ಮಾಡಿಸ್ಬೇಕಾಗುತ್ತೆ ಸ್ಕಿನ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನ ಎಳ್ದು ಎಳೆದು ಪದೇ ಪದೇ ಮಾಡಿದಾಗ ಅದರ ಸೈಡ್ ಎಫೆಕ್ಟ್ಸ್ ಸಾಕಷ್ಟು ಇರುತ್ತೆ ಅನ್ಕೊಳ್ತೀನಿ ಈ ಒಂದು ಫೇಶಿಯಲ್ ಹೇರ್ ಜಾಸ್ತಿ ಇರೋದಕ್ಕೆ ಕಾರಣ ಏನಿರಬಹುದು ಯಾತಕ್ಕಾಗ್ಬೋದು ಅದು ಕೆಲವರಿಗೆ ಹಾರ್ಮೋನ್ ಅಂತೀವಿ ಬ್ಯಾಲೆನ್ಸ್ ಇರ್ಬೋದು ಕೆಲವರಿಗೆ ಜೆನೆಟಿಕಲ್ ಅವರ ತಂದೆ ತಾಯಿಗೆ ಯಾರಿಗಾರು ಈ ಥರದ್ದು ಟೆಂಡೆನ್ಸಿ ಇದ್ರೆ ಕೂಡ ಬರ್ಬೋದು ಹಾಗೆ ಹ್ಞೂ ಹ್ಞೂ ಪರಿಹಾರ ಇದೆಯ ಪರಿಹಾರ ಮನೇಲೆ ಮಾಡ್ಕೊಳ್ಬಹುದಾದ ಪರಿಹಾರ ಅಂದರೆ ಅರಿಶಿನ ಹ್ಞೂ ಅದಕ್ಕೆ ಹೆಂಗಸರಿಗೆ ಮಂಗಳಕರದ್ರವ್ಯ ಅದು ಅಂತ ಹೇಳೋದು ಅರಿಶಿನ ಸೈನ್ಸ್ ಇದೆ ಹೌದು ಅದು ಕೆನ್ನೆಗಚ್ಕೊಳ್ಳೋದೆ ರೂಢಿ ಇರೋದು ನಮಗೆ ಅರಿಶಿನ ಯಾಕಂದರೆ ಇಲ್ಲೆಲ್ಲ ಕೂದಲು ಹೋಗ್ಲಿ ಅಂತಾನೆ ಹ್ಞೂ ಅದು ಕೂದಲನ್ನ ಬರ್ದೇ ಇರೋ ಹಾಗೆ ತಡೆಯುತ್ತೆ ಅರಶಿನ ತಿಕ್ಕಿ ಹ್ಮ್ ಕೂದಲು ಹೋಗೋದೊಂದು ಜೊತೆಗೆ ಮಕ್ಕಳಿಗೆ ಕಫ ಎಲ್ಲ ಇದ್ರೆ ಕಮ್ಮಿ ಆಗುತ್ತದ ಹ್ಮ್ ಮತ್ತೆ ಚರ್ಮ ಯಾವ್ದಾದ್ರು ಹುಳಗಳು ಕಚ್ಚಿದ್ರೆ ವಿಷಗಳಿದ್ರೆ ಪ್ರತಿಯೊಂದನ್ನು ನಿವಾರಣೆ ಮಾಡುತ್ತದೆ ಅರಶಿನ ಹಂಗೆ ಈ ಮುಖದ ಮೇಲೆ ಇರೋ ಕೂದಲಿಗೆ ಅರಿಶಿಣ ಪ್ರತಿದಿನ ಅರಶಿಣ ಹಚ್ಬೋದು ಬಾಳೆ ದಿಂಡಿನ ರಸ ಓಕೆ ಅದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಹೌದು ಸಣ್ಣ ಸಣ್ಣ ಪೀಸ್ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಬಿಟ್ಟು ಮಿಕ್ಸರ್ಗೆ ಹಾಕಿ ರಸನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅದನ್ನೆಲ್ಲ ಕ್ರಮೇಣ ಕಮ್ಮಿ ಆಗುತ್ತೆ ತುಂಬಾ ತಿಂಗಳ ಕಾಲ ಮಾಡ್ಕೋಬೇಕು ಹೌದು ಹೌದು. ನಮ್ದರಲ್ಲಿ ಆಯುರ್ವೇದ ಔಷಧಿಗಳಿದೆ ಕೆಲವು ಕೆಲವೋ. ಅದನ್ನ ಕ್ಲಿನಿಕಲ್ ಬಂದು ಮಾಡ್ಸ್ಕೊಬಹುದು. ಒಂದು ವಾರ ಈ ತರ ಎಲ್ಲ ಹಾಕೋತೀನಿ ಲೇಪನ ಅದು. ಮತ್ತೆ ಕೆಲವು ತೈಲಗಳು ಬರುತ್ತೆ. ಕೇಶನಾಶ ತೈಲ ಅಂತ. ಅದನ್ನ ಹಾಕೋದ್ರಿಂದನು ಹೋಗುತ್ತೆ ಇದು. ಓಕೆ. ಸೋ ಇದೆಲ್ಲ ಅಥವಾ ಖಂಡಿತ. ಮಾಡ್ಬೋದು ಏಜ್ ಅಂದಾಜು ಒಂದು 40 ಮಾಡ್ಬೋದು ಖಂಡಿತ ಮಾಡಬಹುದು.